ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಪ್ರೊಡಕ್ಷನ್ನೇ ಬೇರೆ, ಮಾರ್ಕೆಟಿಗೆ ಬೇರೆ. ನಮ್ಮ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದೆ ಅಂತಂದ್ರೂ ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ತಾನಲ್ಲ ಗಿರಾಕಿ, ಅವನ ಮನಸ್ಸಿಗೆ ಮೊದಲು ಬರಬೇಕು ತಾನು ಕೊಟ್ಟಿರೋ ದುಡ್ಡಿಗೆ ಇದು ಸರಿಯಾಗಿದೆ ಅಂತ. ಅದನ್ನು ಮನವರಿಕೆ ಮಾಡಿಕೊಡೋಕ್ಕೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಬೇಕು. ಫಾರ್ ಎಕ್ಸಾಂಪಲ್ ಸರ್, ಹಾಂ, ಯಾವಾಗಲೂ ನಮ್ಮ ಪ್ರಾಡಕ್ಟ್ ಆಫರ್ ಮಾಡಿದ ತಕ್ಷಣ ಯಾರೂ ತೊಗೊಳಕ್ಕೆ ಮುಂದೆ ಬರೋದಿಲ್ಲ. ಉದಾಹರಣೆಗೆ ನೀವು ಅದಕ್ಕೆ ನಾವೇನು ಮಾಡಬೇಕು, ನಾವು ಯಾವ ಊರಿಗೆ ಹೋಗ್ತೀವೋ ಅಲ್ಲಿಯ ಜನರಾಡುವ ಭಾಷೆಯಲ್ಲೇ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಕನ್ವಿನ್ಸ್ ಆಗುವಾಗ ಮಾತಾಡಿ ಅದರ ಉಪಯೋಗವನ್ನು ಹೇಳಬೇಕು. ಆವಾಗಲೇ ಒಳ್ಳೆ ರಿಸಲ್ಟ್ ಸಿಗೋದು. ಏನಂತೀರಿ ಅಂದರೆ, ಅವರವ್ರ ಭಾಷೆನಲ್ಲೇ ಮಾರ್ಕೆಟಿಂಗ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಅಂತ ಹೇಳ್ತೀರಾ ಸರ್ ನೀವು? ಅಲ್ಲಲ್ಲ, ಅದು ಒಂದು ಮಹತ್ವದ ಮೆಥಡ್ ಅಷ್ಟೇ. ಉದಾಹರಣೆಗೆ ನಮ್ಮ ಮಿಕ್ಸಿನ ತಗೊಳ್ಳಿ, ಅದನ್ನು ಯಾರು ಬಳಸ್ತಾರೆ? ಹೆಣ್ಮಕ್ಳು ತಾನೇ. ಆದ್ದರಿಂದ ಅವ್ರನ್ನೇ ಡೆಮೋ ಮಾಡೋಕೆ ಬಿಟ್ಟರೆ ನಮ್ಮ ಇಡೀ ಅಡ್ವರ್ಟೈಸ್ಮೆಂಟಿನ ಅರ್ಧ ಕೆಲಸವನ್ನು ಅವರೇ ಮಾಡ್ದಂಗೆ ಆಗುತ್ತಲ್ಲ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ವರ್ಡ್ ಆಫ್ ಮೌತ್ ಪ್ರಚಾರ ಸಿಗುತ್ತೆ. ಅನುಭವ ಆದಷ್ಟು ಈ ಫೀಲ್ಡಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೋದಲ್ವಾ ಸರ್? ಬರೀ ಅನುಭವ ಸಾಲದು, ಮೊದಲು ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸರಿಯಾದ ತಿಳುವಳಿಕೆ ಇರಬೇಕು. ಕಸ್ಟಮರ್ ಕೇಳುವ ಯಾವುದೇ ಸಂಶಯವನ್ನು ತಕ್ಷಣ ನೀವು ನಿವಾರಣೆ ಮಾಡಬೇಕಲ್ಲ. ಬರೇ ಸೇಲ್ ಅಷ್ಟೇ ಅಲ್ಲ, ಯು ಆರ್ ದ ಫೇಸ್ ಆಫ್ ಅವರ್ ಕಂಪನಿ. ಒಂದು ಮಾತು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯು ಹ್ಯಾವ್ ಟು ಫೀಲ್ ದ ಪಲ್ಸ್ ಆಫ್ ದಿ ಕಸ್ಟಮರ್. ನಾನು ಹೇಳೋದು ನಿಮಗೆ ಇಷ್ಟೇ, ನೆಕ್ಸ್ಟ್ ಟೈಮ್ ನೀವು ಈ ಸೆಷನ್ಗೆ ಬರುವಾಗ ನಿಮ್ಮ ಬಿಸ್ನೆಸ್ ಡಿಪ್ಲೊಮಾಗಳನ್ನೆಲ್ಲ ಗೋಡೆ ನೇತಾಕಿ. ಕಮ್ ವಿತ್ ಆನ್ ಓಪನ್ ಮೈಂಡ್. ಶಿಶಿರಾ, ಎಲ್ಲೋಗಿದೀಯ? ಹಲೋ, ಹುಷಾರಾಗಿದೆಯಾ? ಏಯ್ ಶರದ್, ಹೇಗಿದ್ದೀಯೋ ಮರಿ, ಚೆನ್ನಾಗಿದ್ದೀಯಾ? ಏನು ಇಷ್ಟ, ಓಹ್, ನಿನಗೆ ಹಾಗಲ್ಲಲ್ವ ಈಗ? I was not in town for a few days. ಮನೆಗೆ ಬಂದೆ, ಮೆಸೇಜ್ ಚೆಕ್ ಮಾಡಿದೆ, ಅದಕ್ಕೆ ಕಾಲ್ ಮಾಡಿದೆ. ಓ, ಫೋನ್ ಮಾಡಿದ್ಯಾ? ಇರು, ಆ ಮನೆಗೆ ಕೊಡ್ತೀನಿ, ಮಾತಾಡು. ತಗೋ. ಹಲೋ ಶರತ್, ಚೆನ್ನಾಗಿದ್ಯಾನೋ? ಹೋಮಾ, ಏನು ಫೋನ್ ಮಾಡಿದ್ದು? ಇಲ್ಲ, ನಿನ್ನ ಫೋಟೋಗಳು ನೋಡ್ತಾ ಇದ್ದೆ, ಮಾತಾಡೋಣ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ವಾಯ್ಸ್ ಮೇಲ್ ಅಲ್ಲಿ ಹಾಕಿ ಹೋಗಿದ್ದೆ ನೀನು? ಎಲ್ಲಿ ಹೋಗಿದ್ದಪ್ಪ? ಬೇರೆ ಊರಿಗೆ ಹೋಗಿದ್ದೆ. ರಾಧಿಕಾ ಮತ್ತೆ ಕುಮಾರ್ ಚೆನ್ನಾಗಿದ್ದಾರೆ? ಶರತ್ ಪುಟ, ಯಾವಾಗ ಬರ್ತೀಯೋ ಬೆಂಗಳೂರಿಗೆ? ಸದ್ಯಕ್ಕಂತೂ ಆಗಲ್ಲ ಅಮ್ಮ. ಏನು ಇದು, 5 ವರ್ಷ ಆಯ್ತು, ಒಂದ್ ಸತಿನೂ ಬಂದಿಲ್ಲ ನೀನು. ರಜಾ ಸಿಗಲ್ಲ. 5 ವರ್ಷದಿಂದ ಇದನ್ನೇ ಹೇಳ್ತಾ ಇದೀಯಾ ನನಗೆ? ಹೊಸ ಕಂಪನಿಗೆ ಸೇರ್ಕೊಂಡಿದ್ದೀನಿ. ನಿನಗೆ ನಮ್ಮನ್ನ ನೋಡ್ಬೇಕು ಅಂತ ಅನ್ಸತ್ತೇ ಇಲ್ವೇನು? ಅನ್ಸತ್ತಮ್ಮ, ಆದ್ರೆ ವರ್ಕ್ ಪರ್ಮಿಟ್ ಮಾಡಲ್ವಲ್ಲ. ಬೇಜಾರು ಮಾಡ್ಕೋಬೇಡ, ಐ'ಮ್ ಸಾರಿ. ಶರತ್, ನಿನಗೂ 28 ವರ್ಷ ಆಯಿತು, ಒಂದು ಸ್ವಲ್ಪ ದಿನ ಇಲ್ಲಿ ಬಂದು ಇಲ್ಲಿದ್ದು. ಅಮ್ಮ, ನನಗೆ ಗೊತ್ತು ಈ ಮಾತು ಎಲ್ಲಿಗೆ ಹೋಗುತ್ತೆ ಅಂತ. ಸದ್ಯಕ್ಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ. ಶರತ್, 2 ವರ್ಷದಿಂದ ಇದನ್ನೇ ಹೇಳ್ತಾ ಇದೆಯಲ್ಲೋ. ಮದುವೆ ಮಾಡ್ಕೋಬೇಕು ಅಂತ ಅನ್ಸೋವರೆಗೂ ನಾನು ಇದೇ ಮಾತು ಹೇಳ್ತೀನಿ. ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ವಲ್ಲ, ಐ ಜಸ್ಟ್ ನೀಡ್ ಸಮ್ ಟೈಮ್. ಆದರೆ ಅಮ್ಮ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ.
ಬೇಡ. ಇಷ್ಟೊತ್ತ ಫೋನ್ ಮಾಡೋದು, ನಿನಗೇನು ಹೇಳಬೇಕಾಗಿತ್ತು ಅದನ್ನು ತಟ್ಟದ ಹೇಳಬೇಕಾಗಿತ್ತು ತಾನೆ. ಎಷ್ಟೋ ದಿವಸ ಆದ್ಮೇಲೆ ಫೋನ್ ಮಾಡಿದ್ದಾನೆ ಅಂತ ಮಾತಾಡೋಣ ಅಂದ್ರೆ, ದೇಶ ಬಿಟ್ಟು ಹೋದ್ಮೇಲೆ ತಂದೆ ತಾಯಿ ಯಾರು ಬೇಡ ಅನ್ಸತ್ತೋ ಏನು? ನಾನು ಕಾಫಿ ಮಾಡ್ಕೊಡ್ತೇನೆ. ಇದೇನೋ ಕಾಕ್ಟೇಲು, ಪುದೀನ ಸೊಪ್ಪು ಬೇವಿನ ಸೊಪ್ಪಿನ ಜ್ಯೂಸು, ವೆರಿ ಗುಡ್ ಫಾರ್ ಹೆಲ್ತ್. ಏನಾಗಿದೆ ನಿನ್ನ ಹೆಲ್ತ್ಗೆ? ನೀನು ಕುಡಿಯೋ, ನನ್ಗ ಹಸಿವೆ ಆಗಲ್ಲ ಕಣೋ. ಏನು ತಿನ್ಬೇಕು ಅಂತ ಅನ್ಸಲ್ಲ. ಹಸಿವೆ ಆಗಲ್ಲ ಅಂದ್ರೆ ಇದು ಕುಡಿದ್ಬಿಟ್ರೆ ಹಸಿವೆ ಆಗ್ಬಿಡ್ತದ? ಹೂ ಕಣೋ, ಒಳ್ಳೆ ಜೀರ್ಣಕಾರಿ, ಕುಡಿದ ತಕ್ಷಣ ಏನ್ ಸಿಕ್ಕಿದ್ರು ತಿನ್ಬೇಕು ಅನ್ಸತ್ತೆ. ಹಾಗೆ ಒಂದು ಕೆಲಸ ಬಿಡು, ನೀನು ಇಲ್ಲಿ ಕುಡಿತಾ ಇರು, ನಾನು ಬರ್ತೇನೆ. ಏನ್ ನಡೀತಿದ್ಯಪ್ಪ ನಿಮ್ಮ ಆಫೀಸ್ನಲ್ಲಿ? ನಮ್ಮ ಆಫೀಸಲ್ಲಿ ಒಬ್ಬ ಹೊಸ ವಿ ಪಿ ಬಂದ್ಬಿಟ್ಟಿದ್ದಾನೆ. ಯಾರು ಬಂದ್ರೆ ನಿನಗೇನು? ನಿನ್ನ ಹತ್ರ ತಾನೇ ಕೆಲಸ ಕಲ್ತ್ಕೋಬೇಕಾಗಿರೋದು. ಏನು ಕಮ್ಮಿ ಕೆಲಸ ಮಾಡಿದೀಯಾ ಉದ್ಧಾರ ಮಾಡೋಕ್ಕೆ ನಿಮ್ಮ ಕಂಪ್ನಿನ? ಆಗಲ್ಲಪ್ಪ, ಈಗಿನ ಕಾಲದ ಹುಡುಗರು ಚೆನ್ನಾಗಿ ಓದ್ಕೊಂಡ್ಬಿಡ್ತಾರೆ, ನಮ್ಮ ಹತ್ರನೇ ಕೆಲಸ ಕಲ್ತ್ಕೊಂಡ್ಬಿಟ್ರು ನಮ್ಮನೆ ಸಬಾರ್ಡಿನೇಟ್ ಥರ ನೋಡ್ತಾರೆ. ನಾಟ್ ದಟ್ ಈಸ್ ಬ್ಯಾಡ್. ಇಷ್ಟು ವರ್ಷ ರಾಜರ ಥರ ಇದ್ದು. ಹೌದು ಕಣೋ, ಬೇಜಾರಾಗತ್ತೆ. ನೀನು ಯಾಕೆ ಅವ್ನ ಮುಂದೆ ಕೈ ಕೊಟ್ಕೊಂಡು ನಿಂತಿರಬೇಕು? ಒಂದು ಕೆಲಸ ಮಾಡು, ಕಾಲ್ ಇಟ್ ಅ ಡೇ ಯಾರ್. ನಿನ್ನ ಮಗ ಹೇಗಿದ್ರು ಇಂಜಿನಿಯರು, ಅವನನ್ನು ಇಲ್ಲಿ ಕರೆಸ್ಬಿಡು. ಅವನು ಮನೆ ತಗೊಂಡಿದ್ದ ಅಂತ, ಅವನಿಗೆ ಇಲ್ಲಿ ಬರೋ ಯೋಚನೆ ಇಲ್ಲ ಅಂತ ಕಾಣುತ್ತೆ. ಅವನ ಚಿಂತೆ ನನಗೆ ಯಾಕೋ, ಅವನ ಜೀವನ ಅವನಿಗೆ, ನನ್ನ ಜೀವನ ನನಗೆ. ಆಗಲ್ಲ ವಸನ್, ನನಗೆ ಗೊತ್ತು ಶರತ್ತು ಅವನಂಥ ಹುಡುಗ ಅಲ್ಲ. ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಅವನ ಹತ್ರ ಮಾತಾಡ್ಲಾ? ಬೇಡ ಬೇಡ, ನನ್ನ ಮಾತು ಕೇಳು. ಸ್ಟೇಟ್ಸ್ನಲ್ಲಿ ಇರೋದೇನು ದೊಡ್ಡದಲ್ಲ, ಆಗಿನ ಕಾಲದಲ್ಲಿ ಸಂಬಳ ಜಾಸ್ತಿ ಕೊಡ್ತಾಯಿದ್ರು, ಈಗ ಬೆಂಗಳೂರಿನಲ್ಲಿ ಅಷ್ಟೇ ಸಂಬಳ ಕೊಡ್ತಾರಲ್ಲೋ, ಅವನನ್ನು ಇಲ್ಲೇ ಕರೆಸ್ಬಿಡು, ಜೊತೆಗೆ ಮನೆಯವ್ರ ಜೊತೆನೇ ಇದ್ದಂಗಾಗತ್ತೆ. ಹೌದು, ನೀನು ಹೇಳೋದು ನಿಜಾನೇ ಯಶು. ಇರಲಿ ಬಿಡು, ಅವನೇನು ಮಾಡ್ತಾನ ನೋಡೋಣ. ಸರಿ ಬಿಡಪ್ಪ. ಐ ಆಮ್ ಫೈನ್. ನಿನ್ಗೆ ಯಾರು ಎಷ್ಟೊತ್ತಲ್ಲಿ ಫೋನ್ ಮಾಡೋಕ್ಕೆ ಹೇಳಿದ್ದು? ಆದರೆ ನನಗೆ ಇಷ್ಟ ಇಲ್ವಲ್ಲ. ಐ ಡೋಂಟ್ ವಾಂಟ್ ಟು ಹಿಯರ್ ಯುವರ್ ಎಕ್ಸ್ಪ್ಲನೇಷನ್ಸ್. ನಂಗೆ ಸಾಕಾಗಿದೆ. ಲುಕ್, ವಿ ಕೆನ್ ನಾಟ್ ಗೆಟ್ ಬ್ಯಾಕ್ ಟುಗೆದರ್ ಅಗೇನ್. ನಾನು ಎಲ್ಲಾದರೂ ಇರ್ತೀನಿ, ನಿನಗೇನು? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಪ್ಲೀಸ್, ಇನ್ಮೇಲಿಂದ ಇಷ್ಟು ಲೇಟಾಗಿ ಫೋನ್ ಮಾಡಬೇಡ ನನಗೆ, ಓಕೆ? ಬಾಯ್. ಕುಮಾರ್ ಫೋನ್ ಮಾಡಿದ್ದ. ನಾನು ಹೀಗೆ ಬದುಕೋಕ್ಕಾಗೋದಿಲ್ಲ. ನಾನು ಕುಮಾರ್ ಹತ್ರ ಡಿವೋರ್ಸ್ ಬಗ್ಗೆ ಮಾತಾಡ್ತೀನಿ. ವಿ ಹ್ಯಾವ್ ಟು ಡೂ ಸಮ್ಥಿಂಗ್. ಶರತ್, ಇದೇನಿದು ಆಫೀಸ್ ಇಲ್ಲ? ಆಫೀಸ್ ಇದೆ, ಆದ್ರೆ ನಿನ್ ಜೊತೆ ಊಟ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ನಾನು ಅಡುಗೆನೇ ಮಾಡಿಲ್ವಲ್ಲ ಇನ್ನು. ಬೇಡ, ಅಡುಗೆ ಮಾಡ್ಬಿಡು ಅಂತ ನಾನು ಹೇಳಿದ್ನ.
ನೀನು ಅಡುಗೆ ಮಾಡೋಕ್ಕೆ ಮುಂಚೆ ನಾನು ಮನೇಲಿ ಇರಬೇಕು ಅಂತ ಬಂದೆ. ಆದರೆ ಇವತ್ತು ನಾವು ಊಟ ಮಾಡ್ತೀವಿ, ಅಡುಗೆ ನಿಂದಲ್ಲ. ಅಂದರೆ ಅಂದರೆ ನಿನಗಿಷ್ಟವಾಗಿರೋ ಪಲಾವು, ವೆಜಿಟೇಬಲ್, ಬಿರಿಯಾನಿ ಎಲ್ಲ ತೊಗೊಂಬಂದಿದ್ದೀನಿ ಕಟ್ಸ್ಕೊಂಡು. ಅಯ್ಯೋ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಯಾಕಪ್ಪ, ನನ್ನ ಹೆಂಡತಿ ಇಷ್ಟವಾಗಿರೋದಂತ ತರೋಕೆ ನನಗೇನು ಹಕ್ಕಿಲ್ವೇನು? ಹಾಗಲ್ಲ, ಹಾಗೂ ಅಲ್ಲ, ಹೀಗೂ ಅಲ್ಲ. ನೀನು ಕೂತ್ಕೋ, ನಾನು ಹೇಗೆ ಬಡಿಸ್ತೀನಿ ಅಂತ ನೋಡ್ತೇನೆ. ದಿನ ನಾವಿಬ್ರು ಕೂತ್ಕೊಂಡು ಊಟ ಮಾಡೋದೇ ಆಯಿತು. ಜೊತೆಗೆ ಮಗ ಸೊಸೆ ಇಬ್ರು ಇದ್ದಿದ್ರೆ. ಆ ಕಾಲ ಬೇಗ ಬರುತ್ತೆ. ಏನೋ ನನ್ಗೆ ಯಾಕೋ ದಿನೇ ದಿನೇ ಆ ನಂಬಿಕೆನೇ ಹೊರಟು ಹೋಗ್ತಾ ಇದೆ. ಏಯ್, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯ? ಯೋಚನೆ ಮಾಡೋದನ್ನ ಬಿಟ್ಬಿಡು. ಮತ್ತಿನ್ನೇನು, ನೆನ್ನೆ ನೋಡಿದ್ರಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೆ, ಡಿಸ್ಕನೆಕ್ಟೇ ಮಾಡಿಬಿಟ್ಟ. ಅಲ್ವೇ, ಅವನು ಬೇರೆ ಲೋಕದಲ್ಲಿದ್ದಾನೆ. 108 ಕೆಲಸಗಳಿರುತ್ತೆ, ಅದನ್ನೆಲ್ಲ ನೀನು ಯಾಕೆ ತಲೆ ಹಚ್ಕೋತೀಯ? ಹಾ, ನೀವು ಬಿಡಿ, ನೀವು ಯಾವಾಗಲೂ ಅವನ ಪರವಾಗಿ ಮಾತಾಡ್ತೀರ. ಅದು ಎಂಥ ಕೆಲಸ? ತಂದೆ ತಾಯಿ ಹತ್ರ ಮಾತಾಡೋಕ್ಕೆ ಆಗದೇ ಇರೋ ಅಂಥ ಕೆಲಸನ? ಶಿಶಿರ, ನಾನು ನಿನಗೊಂದು ವಿಷಯ ಹೇಳ್ತೇನೆ. ಇನ್ನು ಮುಂದೆ ಇಂಥದನ್ನೆಲ್ಲ ನೀನು ಬಹಳ ಧೈರ್ಯವಾಗಿ ಸಹಿಸ್ಕೋಬೇಕು. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳಿ ಕೂಡ್ದು. ತಾಯಿ ಅಂದಮೇಲೆ ಎಲ್ಲ ನಾವೇ ಸಹಿಸ್ಕೋತಾ ಹೋಗ್ಬೇಕು. ಮಕ್ಕಳು ಯಾವುದಕ್ಕೂ ಅಡ್ಜಸ್ಟ್ ಆಗುತ್ತಿಲ್ಲ. ಅದಕ್ಕೆ ಭಗವಾನ್ ಶಂಕರಾಚಾರ್ಯ ಹೇಳಿದ್ದು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಅರ್ಥ ಆಯ್ತೇನೋ? ಪಲಾವ್ ಪಲಾವ್. ಹೀಗೆ ಮಾಡಿದ್ರೆ ಹೇಗೆ? ನನಗಂತೂ ಏನು ಮಾಡೋದು ಅಂತ ತೋರಿಸ್ತಾನೇ ಇಲ್ಲ. ಯಾಕೆ ಚಿಂತಾಮಣಿ, ಏನಾಯ್ತು? ವೈ ಆರ್ ಸೋ ಅಪ್ಸೆಟ್? ನೋಡಿ ನೋಡಿ, ಆ ಅಮ್ಲಾನ್ ಮಾಡಿರೋ ಕೆಲಸನ. ಪ್ಲೀಸ್ ಪ್ಲೀಸ್ ಗೋ ಥ್ರೂ ದಿಸ್. ಸೈಜಿಂಗ್ ಆರ್ಡರ್ ಎಲ್ಲ ಕಡೆಗೂ ನಡೀತಾ ಇದೆಯಲ್ಲ, ಇಲ್ಲಿಗೂ ಬಂತ? ನೀವೇ ಹೇಳಿ ವಸಂತ, ಈ ತರ ಮಾಡೋದು ಸರಿನಾ? ಈ ಕಂಪನಿ ಶುರು ಆದಾಗಿಂದ ಇದ್ದ ರಾಮನಾಥ್, ಸುಬ್ರಹ್ಮಣ್ಯ, ಶೆಣೈ ಎಲ್ಲರನ್ನು ತೆಗೆದಾಕ್ಬೋದು ಅಂತಾರೆ? ದಿಸ್ ಇಸ್ ಎ ರೈಟ್ ಮೂವ್? ಈ ಪಾರ್ಟಿ ಜನನ ವಿತೌಟ್ ಸಫಿಷಿಯಂಟ್ ನೋಟಿಸ್ ತೆಗೆದಾಕೋದು ಅಂದ್ರೆ ಅದು ಸರಿನಾ? ಅದು ನೋಡಿ ಚಿಂತಾಮಣಿ, ಇಷ್ಟು ವರ್ಷ ಅವರೆಲ್ಲ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ, ಈ ವಯಸ್ಸಲ್ಲಿ ಅವರಿಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲ? 7-8 ವರ್ಷ ಕೆಲಸ ಮಾಡಿದವ್ರಿಗೂ ಕಷ್ಟವೇ. ದೆರ್ ವಿಲ್ ಬಿ ಅನ್ರೆಸ್ಟ್, ಗಲಾಟೆ, ಸ್ಟ್ರೈಕ್ ಆಗುತ್ತೆ, ಕಂಪನಿ ಹೆಸರು ಕೆಡುತ್ತೆ. ಚಿಂತಾಮಣಿ, ಪ್ರಾಫಿಟ್ಟು, ಪ್ರೊಡಕ್ಷನ್ನು ಎಲ್ಲ ಇಂಪ್ರೂವ್ ಮಾಡಬೇಕು ಅಂತ ತಾನೇ ಎಮ್ ಡಿ ಅವರು ಹೊಸ ವಿ ಪಿನ್ ತೊಗೊಂಡಿರೋದು. ಅವನು ಬುದ್ಧಿವಂತ, ಇದರಿಂದ ಆಗೋ ಒಳ್ಳೆಯದು ಕೆಟ್ಟದನ್ನೆಲ್ಲ ಅವನು ಯೋಚನೆ ಮಾಡಿರ್ತಾನೆ. ಇರ್ಬೋದು, ಬಟ್ ಈಸ್ ಇಟ್ ಫೇರ್? ಬರೀ ನಮ್ಮ ಲಾಭನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಆಗತ್ತಾ? ಮತ್ತೆ ಈ ಲಿಸ್ಟಲ್ಲಿ ಇರೋ ಜನ, ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಇಯರ್ಸ್ ಆಫ್ ದೇರ್ ಲೈಫ್ ಫಾರ್ ದ ಗ್ರೋತ್ ಆಫ್ ದಿಸ್ ಕಂಪನಿ. ಇಲ್ಲ ಮಿಸ್ಟರ್ ವಸಂತ್,
ಸ್ವಲ್ಪ ಈ ಮನುಷ್ಯನ ಹತ್ರ ನೀವು ಮಾತಾಡಲೇಬೇಕು. ಆಯ್ತು ಬಿಡಿ, ಟ್ರೈ ಮಾಡ್ತೀನಿ. ಬರೀ ಐ ವಿಲ್ ಟ್ರೈ ಅಂತ ಹೇಳಬೇಡಿ. ಈ ಸೀನಿಯರ್ ಸ್ಟಾಫ್ ಬಗ್ಗೆ ನೀವು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಲೇಬೇಕು. ಆಯ್ತಪ್ಪ, ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ. ವೆರಿ ಗುಡ್ ಐಡಿಯಾ. ಎಷ್ಟು ಕೊಟ್ಟಿ? 20+. ಗ್ರೇಟ್. ಎಷ್ಟು ದಿವಸ ಅಂತ ಮ್ಯಾನ್ಯಲ್ ಮಾಡೋಕ್ಕಾಗತ್ತೆ ಹೇಳು? ಇಟ್ಸ್ ವೆರಿ ಟೈರಿಂಗ್ ಇನ್ ಫ್ಯಾಕ್ಟ್. ಐ ಥಿಂಕ್ ದಿಸ್ ಇಸ್ ದ ಸ್ವಿಚ್ ರೈಟ್. ಇನ್ ಫ್ಯಾಕ್ಟ್ ಇದರಲ್ಲಿ ಬೇರೆ ಎನ್ ಜಿ ಓಸ್ ಎಲ್ಲ ಹೇಗೆ ವರ್ಕ್ ಮಾಡುತ್ತೆ ಅಂತ ನಮ್ಗೆ ತುಂಬ ಇನ್ಫಾರ್ಮೇಶನ್ ಸಿಕ್ಕತ್ತೆ ಗೊತ್ತಾ? ಏನಾಯ್ತಿತ್ತು? ಆಹಾ, ವಿನೀತ್ ಹೇಳ್ತಾ ಇದ್ದ ಇದರಲ್ಲಿ ISD ಕಾಲ್ಸ್ ಎಲ್ಲ ಫ್ರೀ ಅಂತೆ. ನೀನು ಶರತ್ ಹತ್ರ ವೆರಿ ಆಫನ್ ಯು ಕ್ಯಾನ್ ಟಾಕ್ ಟು ಹಿಮ್. ಶರತ್ ಫೋನ್ ಮಾಡಿದ್ನ? ಮಾಡಿದ. ಯಾವಾಗ ಬರ್ತಾನಂತೆ? ಇಷ್ಟರಲ್ಲಿ ಬರೋ ಯೋಚನೆ ಇಲ್ಲ ಅಂದ. ಅವನು ಹೋಗಿ 4 ವರ್ಷ ಆಯ್ತಲ್ವಾ? 5. ನೆಟ್ ಹಾಕ್ಸ್ಕೊಂಡಿದ್ದಕ್ಕೆ ಇದು ಒಂದು ಕಾರಣ. ಇದರಿಂದ ಮಾತಾಡಿದರೆ ಫೋನ್ಗಿಂತ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಬೋದಲ್ಲ. ಬರಲ್ಲ ಅಂದಮೇಲೆ ಫೋನಲ್ಲೇ ಮಾತಾಡಬೇಕಾಗತ್ತೆ. ಮತ್ತೆ ಅಮ್ಮವ್ರೇ ಬನ್ನಿ. ಸಾರಿ ತೊಂದರೆ ಕೊಡ್ತಾ ಇದ್ದೀನಿ. ಮೇಡ್ ಸೆವೆನ್ ಬಗ್ಗೆ ವಿಚಾರಿಸಿದ್ರ? ಹಾಂ, ವಿಚಾರಿಸೋದು ಏನಿದೆ ಅದರಲ್ಲಿ? ಇಲ್ಲೇ ಇದ್ದಾಳಲ್ಲ ಲತಾ. ಮಾಮ, ಲತಾ ಇವ್ರಿಗೂ ಕೆಲಸದವಳು ಬೇಕಂತೆ. 3 ಜನ ಇದ್ದಾರೆ, ಇವರು ಮಗು ಮಾವ.